ಬಿಳಿ ಕುದುರೆಯ ರಾಯ ಈಗ ಬಿಳಿ ಕಾರಿನ ಒಡೆಯ. ಇದರ ಜೊತೆಗೆ ಸಂಕ್ರಾಂತಿ, ಸಂಸ್ಕೃತಿ, ಸಿನಿಮಾ, ಯಾವ ಕೆಲಸನೂ ಇವರು ಮರೆಯಲ್ಲ ಮಾರಾಯ. ಅದೇನು ಅಂತ ಹೇಳ್ತೀನಿ ಇವತ್ತಿನ ಡಿ ಬಾಸ್ ಬಸ್ ಅಲ್ಲಿ. ಸಿನಿಮಾ ಶೂಟಿಂಗ್ ಅಲ್ಲಿ ಸ್ಕೆಡ್ಯೂಲ್ ಪ್ರಕಾರ ಕೆಲಸ ಮಾಡೋ ಇವರು ಹಬ್ಬನು ಕೂಡ ತುಂಬ ಸ್ಕೆಡ್ಯೂಲ್ ಆಗಿ ಸೆಲೆಬ್ರೇಟ್ ಮಾಡಿದಾರಂತೆ ರೀ. ಯಾಕೆಂದ್ರೆ ಸಂಕ್ರಾಂತಿ ಹಬ್ಬ ದಿನ ಸಾಕಷ್ಟು ಸರ್ಪ್ರೈಸ್ ಗಳನ್ನ ನೀಡಿ ಖುಷಿಯನ್ನು ಕೊಟ್ಟಿದ್ದಾರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸೊ ಇವರು ಬೆಳಗ್ಗೆ ಎದ್ದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಇವರ 51ನೇ ಚಿತ್ರದ ಮುಹೂರ್ತ ಸಮಾರಂಭವನ್ನು ಮುಗಿಸ್ಕೊಟ್ರಂತೆ. ಇವರ 51ನೇ ಚಿತ್ರದಲ್ಲಿ ನಾಯಕಿ ಯಾರು ಅನ್ನುವಂತಹ ಮಾತು ಆಗಾಗ ಡಿಸ್ಕಷನ್ ಆಗ್ತಾನೇ ಇತ್ತು. ಆದರೆ ಈಗ ಅದು ಕನ್ಫರ್ಮ್ ಆಗಿ ಫೈನಲೈಸ್ ಆಗಿದೆಯಂತೆ. ಸೊ ನಾಯಕಿಯಾಗಿ ಕಾಣಿಸ್ಕೊಳ್ತಿರುವಂಥದ್ದು ರಶ್ಮಿಕಾ ಮಂದನ್ನ ಅವರು. ಸೊ ಹಾಗೇನೇ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ ಡೈರೆಕ್ಟರ್ ಪಿ ಕುಮಾರ್ ಅವರು. ಹಾಗೇನೇ ಹರಿಕೃಷ್ಣ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮತ್ತು ಶ್ರೀಶಾ ಕುದುವಳ್ಳಿ ಅವರು ಕ್ಯಾಮ್ರಾಮನ್ ಆಗಿ ಕಾಣಿಸ್ಕೊಳ್ತಿದ್ದಾರಂತೆ. ಇನ್ನು ಫೆಬ್ರವರಿ ಮಂತ್ ಅಲ್ಲಿ ಈ ಸಿನಿಮಾ ತನ್ನ ಶೂಟಿಂಗ್ ಕೆಲಸನ ಶುರು ಮಾಡ್ಕೊಳ್ಳುತ್ತೆ ಎನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವಂತಹ ಇನ್ಫಾರ್ಮೇಶನ್. ಇನ್ನು ಮುಹೂರ್ತ ಮುಗಿಸ್ಕೊಂಡು ಸ್ಟ್ರೇಟ್ ಆಗಿ ಇವರು ಮನೆಗೆ ಬಂದು ಇವರು ಹೊಸದಾಗಿ ಪರ್ಚೇಸ್ ಮಾಡಿದಂತಹ ಲ್ಯಾಂಬೋರ್ಗಿನಿ ಕಾರ್ಗೆ ಪೂಜೆ ಮಾಡಿದ್ರಂತೆ. ಸೊ ದರ್ಶನ್ ಹತ್ರ ಇರುವಂತಹ ಐಷಾರಾಮಿ ಕಾರ್ಗಳಲ್ಲಿ ಇದೂ ಕೂಡ ಬಂದು ಅಂತ ಹೇಳ್ಬೋದು. ಇನ್ನು ಕಾರ್ ಪೂಜೆ ಮುಗಿಸ್ಕೊಂಡು ಫಾರ್ಮ್ ಹೌಸಿಗೆ ಬಂದು ಅಲ್ಲಿ ಹಸು ಎತ್ತುಗಳಿಗೆ ಪೂಜೆಯನ್ನು ಮಾಡಿ ಕಿಚ್ಚು ಹಾಯಿಸಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ರಂತೆ. ಸೊ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ದರ್ಶನ್ ಅವರ ರಿಲೇಟಿವ್ ಮನೋಜ್ ಅವರು, ಸೊ ಇವರು ಹೀರೋ ಆಗಿ ಕಾಣಿಸ್ಕೊಳ್ತಿದ್ದಾರೆ ಟಕ್ಕರ್ ಸಿನಿಮಾದ ಮೂಲಕ. ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರ ಅಂತ ವಿಭಿನ್ನ ಅಭಿರುಚಿಯ ಬಗ್ಗೆ ನಿಮಗೇನು ಅನಿಸುತ್ತೆ ಎನ್ನುವಂಥದ್ದನ್ನು ಇಲ್ಲಿ ಕಮೆಂಟ್ ಮಾಡಿ. ಇನ್ನಷ್ಟು ಬಸ್ಗಳಿಗಾಗಿ GLCನ ಸಬ್ಸ್ಕ್ರೈಬ್ ಮಾಡಿ.